ಗ್ರಹರು ದೈವಶಕ್ತಿಯೇ. ರವಿಚಂದ್ರ ಬುಧ ನೀನೆ, ರಾಹು ಕೇತುವು ನೀನೆ, ಕವಿ ಗುರುವು ಶನಿಯು ಮಂಗಳನು ನೀನೆ. ಭಗವಂತನ ಶಕ್ತಿಯೇ ಅದೆಲ್ಲ ಅಂತಂತ ಹೇಳ್ತಾರೆ. ಅದಕ್ಕೆ ಅರ್ಥ ಏನಪ್ಪ ಅಂತಂದರೆ, ಈ ಗ್ರಹಣ ಬಂತು, ಹೊಸದಾಗಿ ಒಬ್ಬ ವ್ಯಕ್ತಿಗೆ ದುರ್ಬುದ್ಧಿ ಅಥವಾ ಕೆಟ್ಟ ಆಲೋಚನೆ ಬರಬೇಕು ಅಂತಂತ ಗ್ರಹಣವೂ ಉಂಟು ಮಾಡಲ್ಲ. ಈಗ ಆಲ್ರೆಡಿ ಅವನ ಜೀವ ಸ್ವಭಾವ, ಮನೋಗತಿ, ಮನಸ್ವಭಾವ, ಮನಸ್ಥಿತಿಯೇ ಯಾರದ್ದು ಅಯೋಮಯ ಇರ್ತದೋ, ಕೆಟ್ಟದಿರ್ತದೋ, ಚೇಳಿಗೆ ಕಳ್ಳು ಕುಡಿಸಿದಂತೆ ಅಥವಾ ಕೋತಿಗೆ ಕಳ್ಳು ಕುಡಿಸಿದಂತೆ ಅಂತ. ಈಗ ಆಲ್ರೆಡಿ ಅದು ಕೋತಿ ಅಥವಾ ಚೇಳು. ಈ ಗ್ರಹರ ಒಂದು ತ್ರಿಗ್ರಹ ಯೋಗವೋ, ಚತುರ್ಗ್ರಹ ಯೋಗವೋ, ಸೂರ್ಯಗ್ರಹಣದ, ಚಂದ್ರಗ್ರಹಣದ ಯೋಗವೋ ಇಂಥ ಕಾಲದಲ್ಲಿ ಅಂಥವರಿಗೆ ಕಳ್ಳು ಕುಡಿಸಿದಂತೆ. ಹೊಸದಾಗಿ ಅವರನ್ನು ಕೆಟ್ಟ ಬುದ್ಧಿಯನ್ನು ಕೊಡುವುದಲ್ಲ. ಆಲ್ರೆಡಿ ಈ ಜಗತ್ತು ಒಳ್ಳೆಯವರಿಂದ, ಕೆಟ್ಟವರಿಂದ, ಒಳ್ಳಿದ್ರಿಂದ, ಕೆಟ್ಟದ್ರಿಂದ ತುಂಬಿರತಕ್ಕಂತಹ ಗುಣಾತ್ಮಕವಾಗಿರ್ತಕ್ಕಂತಹ ಜಗತ್ತು. ಅಂತಹ ಗುಣಾತ್ಮಕವಾಗಿರ್ತಕ್ಕಂಥ ಜಗತ್ತಲ್ಲಿ ಗ್ರಹರು ಈ ರೀತಿಯ ಮೇಳೈಕೆಯಲ್ಲಿ ಬಂದಾಗ ಸ್ವಲ್ಪ ದುರ್ಬುದ್ಧಿ ಇರತಕ್ಕಂಥವರಿಂದ ದೋಷಗಳು ಜಾಸ್ತಿ ಆಗ್ತದೆ ಅಂತಂತ ಅರ್ಥ. ಹೊಸದಾಗಿ ದುರ್ಬುದ್ಧಿಯನ್ನು ಯಾರೂ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ. ಹೊಸದಾಗಿ ಸದ್ಬುದ್ಧಿಯನ್ನು ಯಾರೂ ಕೊಡಲಿಕ್ಕೆ ಆಗೋದಿಲ್ಲ. ಸದ್ಬುದ್ಧಿಗೆ ಕವಿದುಕೊಂಡಿರ್ತಕ್ಕಂತಹ ಅಜ್ಞಾನ, ಕೆಟ್ಟತನವನ್ನು ಸಾಧನೆಯಿಂದ, ಜ್ಞಾನದಿಂದ ಅದನ್ನು ಶುದ್ಧ ಮಾಡಬಹುದು ಅಷ್ಟೇ. ಇದು ತಾತ್ವಿಕವಾಗಿರ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಈ ಪಶ್ಚಿಮ ದೇಶಗಳಲ್ಲಿ ಮರಣ ಯುದ್ಧ ಪೀಡೆಗಳು ಅಂತ ಏನು ಹೇಳಿದೆ, ಅದು ಹೊಸದಾಗಿ ಮಾಡ್ತಕ್ಕಂಥದ್ದಲ್ಲ. ಅಂಥವರ ಬುದ್ಧಿಯನ್ನು ಈ ಗ್ರಹಣವು ಈ ರೀತಿಯ ಕೆಟ್ಟದಾಗಿ ಪ್ರೇರಣೆ ಮಾಡಿ ಅನೇಕ ನಾಶಗಳಿಗೆ, ಹಿಂಸೆಗಳಿಗೆ ಕಾರಣವಾಗ್ತದೆ. ಅಡ್ಡಮಳೆ ಜೂನ್ವರೆಗೂ ಅಡ್ಡಮಳೆ ಅವಾಂತರ ಕಂಟಿನ್ಯೂ ಆಗ್ತದೆ. ಎಲ್ಲೋ ಬೇಗೆ ಮಳೆ ಬೇಕು ಅಂತ ಅಲ್ಲಿ ಮಳೆ ಬರೋದಿಲ್ಲ. ಎಲ್ಲೋ ಈಗ ಬಿಸಿಲಿತ್ತು ಬೇರೆ ಕಡೆ, ಉತ್ತರದ ಯಾವುದೋ ಡಿಸ್ಟ್ರಿಕ್ಟ್ಗಳಲ್ಲಿ, ಅಲ್ಲಿ ಧಾರಾಕಾರ ಮಳೆ, ಅಲ್ಲಿ ಬೆಳೆ ಹಾನಿ. ಈ ರೀತಿಯ ದೋಷಗಳು ಪ್ರಾಕೃತಿಕವಾಗಿ ಜಾಸ್ತಿ ಆಗ್ತಕ್ಕಂಥದ್ದು ಸೂರ್ಯಗ್ರಹಣದ ವಿಷಯದಲ್ಲಿ. ಒಂದು ರಾಜಕೀಯವಾಗಿ, ಪ್ರಾಕೃತಿಕವಾಗಿ ಇದು ದೋಷ ತರ್ತದೆ. ಜನರ ಮಾನಸಿಕ ಗುಣ ಅವಗುಣದ ಮೇಲೂ ಕೂಡ ಇದು ಈ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಇನ್ನು ರಾಜ್ಯ ಚುನಾವಣೆಯ ಕಾಲ, ಗ್ರಹಣದಿಂದ ಚುನಾವಣೆಯ ಫಲ ಬದಲಾಗ್ತದಾ ಅಂತಲೂ ತುಂಬ ಜನ ಕೇಳ್ತಾರೆ. ರಾಜಕೀಯ ಮತದಾನ ಇರೋದು ಮೇ 10ನೇ ತಾರೀಕು, ಗ್ರಹಣ ಮುಗಿಯೋದು 22ನೇ ತಾರೀಕು, ಮತ್ತು ಮೇ 5ನೇ ತಾರೀಕು ಚಂದ್ರಗ್ರಹಣ. ಚಂದ್ರಗ್ರಹಣ ನಮಗೆ ಏನು ಮತ್ತೆ ದೃಷ್ಟಿ ಇಲ್ಲ, ಅದೇನಂತ ದೋಷಕರ ಅಲ್ಲ. ಹಾಗಾಗಿ ಚುನಾವಣೆ ನಡೀತಕ್ಕಂತಹ ವಾರ ಅಥವಾ ಆ ದಿನ ಗ್ರಹಣವೂ ಇಲ್ಲ, ಮತ್ತು ಈ ಚಂದ್ರಗ್ರಹಣವೂ ಇಲ್ಲ, ಸೂರ್ಯಗ್ರಹಣವೂ ಇಲ್ಲ. ಹಾಗಾಗಿ ಗ್ರಹಣ ದೋಷ ಅಂತಂತ ರಾಜ್ಯ ಚುನಾವಣೆಯ ಮೇಲೆ ನಾವು ವಿಚಾರವನ್ನು ಬಿಡೋದು ಒಳ್ಳೆಯದು. ಅಂಥ ಪ್ರಭಾವ ಇರೋದಿಲ್ಲ ಗ್ರಹಣದ. ಅದರ ಒಳಗೆ ಈ ಗ್ರಹಣ ರಾಹು ಸಹಿತನಾಗಿರ್ತಕ್ಕಂಥ ಚತುರ್ಗ್ರಹ ಯೋಗ ಅಂತೇನು ಹೇಳಿದ್ದೀನಿ, ಅದು ರಾಜಕೀಯದಲ್ಲಿ ಜನರನ್ನು, ನಾಯಕರನ್ನು, ಪುಡಾರಿಗಳನ್ನು, ಪುಟ್ಟ ನಾಯಕರುಗಳನ್ನು ಇವ್ರನ್ನೆಲ್ಲ ತಕ್ಕಡಿಯಲ್ಲಿ ಹಾಕಿರ್ತಕ್ಕಂಥ ಕಪ್ಪೆಯಂತೆ ಆಡಲಿಕ್ಕೆ ಶುರು ಮಾಡಿದ್ದಾರೆ. ಅದಿನ್ನೂ ಜಾಸ್ತಿ ಆಗುತ್ತೆ ಈ ತಿಂಗಳೆಲ್ಲ. ಯಾಕೆಂದರೆ ರಾಹುವಿನ ಕಾರಕತ್ವ ಆ ರೀತಿ ಇದೆ. ಶನಿಯ ದೃಷ್ಟಿ ಇರತಕ್ಕಂತಹ ಸೂರ್ಯಗ್ರಹಣ ಇದು ಸ್ವಲ್ಪ ಅಪಾಯಕಾರಿಯಾಗಿರ್ತಕ್ಕಂತಹ ಕಾಲ ಇದೆ. ಇದೊಂದು ತಿಂಗಳು ಸ್ವಲ್ಪ ಜಾಗೃತೆಯಾಗಿ ಇರಿ. ಕಪ್ಪೆಯಂತೆ ಪಕ್ಷಾಂತರ ಬುದ್ಧಿ, ಜನರ ಮನಸ್ಸು ಆಗೋದಕ್ಕೆ ಏನೇನು ಬೇಕೋ ಎಲ್ಲ ಕಸರತ್ತನ್ನು ಕೂಡ ಅನಾವಶ್ಯಕವಾಗಿ ಜನನಾಯಕರು, ಪುಡಾರಿಗಳು, ಪುಟ್ಟ ನಾಯಕರು, ಆಕಾಂಕ್ಷಿಗಳು ಇವರು ಎಲ್ಲ ಮಾಡ್ತಾ ಇದ್ದಾರೆ. ಅದಿನ್ನೂ ಜಾಸ್ತಿ ಆಗ್ತದೆ. ಪಕ್ಷಗಳು ಏನು ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ ಅದು ಬುಡಮೇಲಾಗ್ತಕ್ಕಂತಹ ಸಂದರ್ಭವೇ ಈ ಸೂರ್ಯಗ್ರಹಣದ, ಚಂದ್ರಗ್ರಹಣದ ಪ್ರಭಾವದಿಂದ ಕಾಣ್ತಾರೆ. ಸದ್ಯದಲ್ಲೇ ಇದನ್ನು ಜನತೆ ನೀವು ನೋಡ್ತೀರಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.